ನಿಮಗೂ ಕೂಡ ನಿಮ್ಮ ಕೈಯಾಗ್ಬೋದು ಕಾಲ ಆಗಿರ್ಬೋದು ಮೈಯಾಗಾಗಿರ್ಬೋದು ಬಗಲನೆ ಆಗಿರ್ಬೋದು ಬಹಳ ಜಾಸ್ತಿ ಬೆವರು ಬರ್ತೈತಿ ಈ ವಿಡಿಯೋ ನಿಮಗೋಸ್ಕರನೇ ಇದೆ ಇವತ್ತಿನ ವಿಡಿಯೋದಾಗ ನಾವು ಚರ್ಚೆ ಮಾಡೋಣ ಹೈಪರ್ ಹೈಡ್ರೋಸಿಸ್ ಬಗ್ಗೆ ಅದಕ್ಕೆ ಸ್ವೇದ ದಿಕ್ಕೆ ಅಂತಲೂ ಅನ್ಬೋದು ನಾವು ಹೈಪರ್ ಹೈಡ್ರೋಸಿಸ್ ಅಂದರೆ ಏನು ಅದ್ರ ಪ್ರಕಾರ ಎಷ್ಟು ಮತ್ತು ಇದ್ರಾಗ ರೋಗಿ ಏನೇನು ಲಕ್ಷಣ ಮತ್ತು ಮತ್ತಿದ್ರಾಗ ರೋಗಿಗೆ ಪಥ್ಯ ಏನಿರ್ತೈತಿ ಅಪಥ್ಯ ಏನಿರ್ತೈತಿ ಮತ್ತೆ ಈ ಪ್ರಾಬ್ಲಮ್ ನಿಮ್ಗೆ ಅಲೋಪತಿಕ್ ಟ್ರೀಟ್ಮೆಂಟ್ ಏನಿರ್ತೈತಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನಿರ್ತೈತಿ ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ಲಿಂತ ಎಂಡ್ ಹತ್ತನ ಮಿಸ್ ಮಾಡದೆ ನೋಡಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್ ಬನ್ನಿ ಇವತ್ತಿನ ಶುರು ಮಾಡೋಣ ಮೊದಲಿಗೆ ನಾವಿಲ್ಲಿ ತಿಳ್ಕೊಳನ್ರಿ ಹೈಡ್ರೋಸಿಸ್ ಅಂದರೆ ಏನು ನೋಡ್ರಿ ನಿಮಗೇನಾದ್ರೂ ಬಹಳ ಜಾಸ್ತಿ ಬರಕ್ಕೆ ಬರಕ್ತೈತಿ ನೀವು ಯಾವುದು ಬಿಸಿ ಕೂಡ ಇಲ್ಲ ಇಲ್ಲ ನೀವು ಯಾವುದು ಎಕ್ಸಸೈಸ್ ಮಾಡಿಲ್ಲ ಯಾವುದೇ ರೀತಿ ನೀವು ವಾಕಿಂಗ್ ಮಾಡಿಲ್ಲ ಸೈಕ್ಲಿಂಗ್ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಗೆ ಬಹಳ ಜಾಸ್ತಿ ಬೇವ್ರು ಬರ ಅಂತಂದ್ರ ಅದಕ್ಕೆ ಹೈಪರ್ ಹೈಡ್ರೋಸಿಸ್ ಅಂತಾರ್ರೀ ಸೊ ಹೈಪರ್ ಹೈಡ್ರೋಸಿಸ್ನಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಮೈ ಒಳಗ ಸ್ವೆಟ್ ಗ್ಲ್ಯಾಂಡ್ಸ್ ಏನಿರ್ತಾವ ನೋಡ್ರಿ ಅವು ಓವರ್ ಆ್ಯಕ್ಟ್ ಆಗ್ತಾವೆ ಓವರ್ ಆಕ್ಟಿವಿಟಿ ಸಂಬಂಧ ನಿಮ್ಗೆ ಬಹಳ ಜಾಸ್ತಿ ಬೇವ್ರು ಬರ್ತೈತ್ರಿ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಯಾರ ಬೇರೆ ವ್ಯಕ್ತಿ ನಿಂತಾರಂದ್ರೆ ಅವ್ರಿಗೆ ಆ ಕಂಡೀಷನ್ ಅಷ್ಟು ಬೆವರು ಬರ್ತಿರಂಗಿಲ್ಲ ಆದ್ರೆ ನಿಮಗೆ ಮಾತ್ರ ಭಾಳ ಜಾಸ್ತಿ ಬೇವರ್ ಬರ್ತಾರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಸ್ವೆಟ್ ಗ್ಲ್ಯಾಂಡ್ಸು ಬಹಳ ಓವರ್ ಆ್ಯಕ್ಟಿವಿಟಿ ಸಂಬಂಧ ನಿಮ್ಗೆ ಈ ರೀತಿ ಆಗ್ತೈತ್ರಿ ಈಗ ತಿಳ್ಕೊಳ ಹೈಪರ್ ಹೈಡ್ರೋಸಿಸ್ ಏನಿದೆ ಅದ್ರ ಎಷ್ಟು ಪ್ರಕಾರ ಇರ್ತಾವೆ ಸೊ ನೋಡ್ರಿ ಹೈಪರ್ ಹೈಡ್ರೋಸಿಸ್ ಏನಿದೆ ಅದ್ರ ಎರಡು ಪ್ರಕಾರ ಇರ್ತಾವ ಪ್ರೈಮರಿ ಹೈಪರ್ ಹೈಡ್ರೋಸಿಸ್ ಮತ್ತೆ ಸೆಕೆಂಡ್ರಿ ಹೈಪರ್ ಹೈಡ್ರೋಸಿಸ್ ಪ್ರೈಮರಿ ಹೈಪರ್ ಹೈಡ್ರೋಸಿಸ್ ಅಂದ್ರ ನೋಡ್ರಿ ನಿಮ್ ಮನೆಯಾಗ ಇದು ಇನ್ಹೆರಿಟೆಡ್ ಇರ್ತೈತೆ ಅಂದ್ರ ನಿಮ್ ಮನೆಯಾಗ ನಿಮ್ ತಂದೆ ತಾಯಿಗಾಗಿರ್ಬೋದು ಇಲ್ಲ ಯಾರಿಗಾದ್ರು ಈ ರೀತಿ ಮದ್ಲಕ್ಕಿಂತ ಸಮಸ್ಯೆ ಐತೆ ಅಂದ್ರ ಕೂಡ ಕೂಡ ಆಗೋ ಸಾಧ್ಯತೆ ಬಹಳ ಜಾಸ್ತಿ ಆಗಿಬಿಡ್ತೈತಿ ಮತ್ತ ಇದು ಪ್ರೈಮರಿ ಹೈಪರ್ ಹೈಡ್ರೋಸಿಸ್ ಏನೈತಿ ನೋಡ್ರಿ ನಿಮ್ ಸಣ್ಣಾಗಿರತ್ತಾಗ ನಿಮ್ಗ ಸ್ಟಾರ್ಟ್ ಆಗಿಬಿಟ್ಟು ನೀವು ಹೆಂಗೆ ಹೆಂಗೆ ನೀವು ನೀವ್ ದೊಡ್ಡಂತ ಹೋಗ್ತೀರಿ ನಿಮ್ದ್ರದ ಲಕ್ಷಣ ಜಾಸ್ತಿ ಹಾಕೋ ಅಂತ ಮತ್ತು ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರಿಗೆ ಪ್ರೈಮರಿ ಹೈಪರ್ ಹೈಡ್ರೋಸಿಸ್ ಏನೈತ್ ನೋಡ್ರಿ ಅವ್ರಿಗೆ ಇನ್ನಿಟ್ ಜಾಸ್ತಿ ಇದ್ರಾಗ ಲಕ್ಷಣ ಕಾಣ್ಲಿಕ್ಕೆ ಸಿಕ್ತವ್ರಿ ಅವ್ರಿಗೆ ಇದ್ರಾಗ ಬೆವರು ಇನ್ನಿಟ್ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದ್ರಿ ಅವ್ರ ಏಜ್ ಹೆಂಗೆ ದೊಡ್ಡದ ಹಾಕೋಂತ ಹೋಗುತ್ತಾ ಈ ಸಮಸ್ಯೆ ಅವರದ್ರಾಗ ಇನ್ನಿಟ್ಟು ಹಾರ್ಡ್ ಕಠಿಣ ಹೋಗ್ಬಿಡ್ತೈತೆ ರೀ ಈಗ ಮಾತಾಡೋಣ ಸೆಕೆಂಡ್ರಿ ಹೈಪರ್ ಹೈಡ್ರೋಸಿಸ್ ಬಗ್ಗೆ ಸೊ ನೋಡ್ರಿ ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಮೈಯ್ಯಾಗ ಮದ್ಲೆಕ್ ನಿಮಗೇನ್ರಿ ಯಾವುದೇ ರೀತಿ ರೋಗ ಇದೆ ಇಲ್ಲ ನಿಮ್ಮ ಮೈಯಾಗಿ ಮೊದಲೇ ಅಂತಾನೆ ಯಾವುದೇ ರೀತಿ ನಿಮ್ಗೆ ಸಮಸ್ಯೆ ಇದೆ ಆ ಸಮಸ್ಯೆ ಸಂಬಂಧ ನಿಮ್ಗೆ ಬಹಳ ಜಾಸ್ತಿ ಬೆವರು ಬರ್ತಿರ್ತೈತಿ ಸೊ ಅದಕ್ಕೆ ಸೆಕೆಂಡ್ರಿ ಹೈಪರ್ ಹೈಡ್ರೋಸಿಸ್ ಅಂತಾರೆ ಇದ್ರಾಗ ಯಾವ ಸಾಧ್ಯತೆ ಇರುತ್ತಪ್ಪ ಅಂದ್ರೆ ನೋಡ್ರಿ ನಿಮ್ಗೆ ಏನರ ಮೆದುಳು ಸಂಬಂಧಿತ ಏನರ ರೋಗ ಐತಿ ಅದಕ್ಕೆ ನ್ಯೂರೋಲಾಜಿಕ್ ಸಿಂಡ್ರೋಮ್ ಅಂತಾರ ಇಲ್ಲ ನಿಮ್ಗೆ ಥೈರೋ ಟಾಕ್ಸಿಕೋಸಿಸ್ ಐತೆ ಅಂದ್ರೆ ನಿಮ್ಮ ಮೈಯಾಗ ಥೈರಾಕ್ಸಿನ್ ಹಾರ್ಮೋನ್ ಏನಿದೆ ಅದು ಕಡಿಮೆ ಮಾತ್ರದಾಗ ಸಿಕ್ರೇಟ್ ಆಗುತ್ತಾ ಜಾಸ್ತಿ ಮಾತ್ರದಾಗ ಸಿಕ್ರೇಷನ್ ಆಗುತ್ತಂದ್ರೆ ಅದು ಅದ್ರ ಸಂಬಂಧ ನಿಮ್ಗೆ ಜಾಸ್ತಿ ಬೇವರ್ ಬರಬಹುದು ಇಲ್ಲ ನಿಮ್ಗೆ ಏನ್ರ ಡೈಬಿಟೀಸ್ ಮಧುಮೇಹ ಸಮಸ್ಯೆ ಸಕ್ಕರೆ ಕಾಯಿಲೆ ಏನರ ಐತಿ ಆ ಸಮಸ್ಯೆ ಸಂಬಂಧ ನಿಮ್ಮ ಮೈಯಾಗ ಬಹಳ ಜಾಸ್ತಿ ಬೇರ್ ಬರ್ಬಹುದು ಇಲ್ಲ ನಿಮ್ಗೆ ಗೌಟ್ ಗಾಠಿಯ ಅಂತಾರೆ ನೋಡ್ರಿ ಮೂಳೆ ಮೂಳೆದಾಗ ನೋವು ಹಾಕವಲ್ಲ ಅದ್ರ ಸಂಬಂಧ ಕೂಡ ನಿಮ್ಗೆ ಜಾಸ್ತಿ ಬೇವರ್ ಬರಬಹುದು ಇಲ್ಲ ಮಹಿಳೆಯವರದ್ರಾಗ ಮೆನೋಪಸ್ ಆಗೈತೆ ಒಂದು ಒಂದ್ ವಯಸ್ಸಾದ್ಮೇಲೆ ಮಹಿಳೆಯರಿಗೆ ಮುಟ್ಟು ನಿಂತು ಹೋಗುತ್ತೆ ನೋಡ್ರಿ ಸೊ ಆ ಕಂಡೀಷನ್ ಕೂಡ ಅವ್ರಿಗೆ ಬಹಳ ಜಾಸ್ತಿ ಬೇವರ್ ಬರೋ ಸಾಧ್ಯತೆ ರೀ ಇಲ್ಲ ನೀವು ಯಾವುದೇ ರೀತಿ ಮೆಡಿಸಿನ್ಸ್ ತೊಗೊಂಡ ಕುಂತೀರಿ ಆ ಮೆಡಿಸಿನ್ಸ್ ಸಂಬಂಧ ಕೂಡ ನಿಮ್ಗೆ ಬಹಳ ಜಾಸ್ತಿ ಬೇವ್ರು ಬರಬಹುದು ಇಲ್ಲ ನೀವು ಬಹಳ ಜಾಸ್ತಿ ಸೆರೆ ಕುಡಿತೀರಿ ಬಹಳ ವರ್ಷಾಂಗಟ್ಲೆ ಕುಡ್ಕೊಂತ ಬಂದಿರಿ ಕ್ರಾನಿಕ್ ನೀವು ಆಲ್ಕೋಹಾಲಿಕ್ ಅದಿರಿ ಅಂದ್ರೆ ಅದ್ರ ಸಂಬಂಧ ಕೂಡ ನಿಮ್ಗೆ ಬಹಳ ಜಾಸ್ತಿ ಬೇವ್ ಬರ್ಬೋದು ಇಲ್ಲ ನಿಮ್ಗೆ ನಿಮ್ಮ ಮೈ ಒಳಗ ಸ್ಪೈನಲ್ ಕಾರ್ಡ್ ಇಂಜುರಿ ಆಗೈತೆ ಅಂದ್ರೆ ಅದ್ರ ಸಂಬಂಧ ಕೂಡ ರೋಗಿಗಳಿಗೆ ಬಹಳ ಜಾಸ್ತಿ ಬೇವರ್ ಬರ್ತೈತ್ರಿ ಇಲ್ಲ ನಿಮ್ಮ ಮೈ ಒಳಗ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಐತಿ ನಿಮ್ಮ ಮೈ ಒಳಗ ಕ್ಯಾಲ್ಶಿಯಂ ಪ್ರಮಾಣ ಎಷ್ಟು ಇರ್ಬೇಕು ಅಷ್ಟಿಲ್ಲ ಕಡಿಮೆ ಐತಪ್ಪ ಅಂದ್ರೆ ಜಾಸ್ತಿ ಬೇವರ್ ಬರ್ಬೋದು ಇಲ್ಲ ಆಕ್ರೋ ಮೆಗಾಲಿ ಸಮಸ್ಯೆ ಐತಪ್ಪ ಇದು ಇದ್ರಾಗ ಏನಾಗುತ್ತಪ್ಪ ಅಂದ್ರ ಪಿಟ್ಯೂಟರಿ ಗ್ಲಾಂಡ್ ಏನಿದೆ ಅದು ಗ್ರೋತ್ ಹಾರ್ಮೋನು ಜಾಸ್ತಿ ಪ್ರಮಾಣದಾಗ ಬಿಡುಗಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಜಾಸ್ತಿ ಸಿಕ್ರಿಟ್ ಮಾಡುತ್ತಾ ಅದ್ರ ಸಂಬಂಧ ನಿಮ್ಗೆ ಬಹಳ ಜಾಸ್ತಿ ಬೆವರ್ ಬರ್ಬೋದು ಇಲ್ಲ ನಿಮ್ಗೆ ಎಂಗ್ಸೈಟಿ ಅಂದ್ರೆ ಸಣ್ಣ ಸಣ್ಣ ಮಾತಿ ಹೆದರೋದು ಗಾಬರಿ ಆಗೋದು ಆ ರೀತಿ ನಿಮ್ಗೆ ಏನ್ ಆಗ್ತಿರ್ತೇತಿ ಅದ್ರ ಸಂಬಂಧ ಕೂಡ ನಿಮ್ಗ ಬಹಳ ಜಾಸ್ತಿ ಬೇರ್ ಬರ್ತೇತ್ರಿ ಈಗ ಮಾತಾಡೋಣ ನಿಮ್ಗೆ ಹೈಪರ್ ಹೈಡ್ರೋಸಿಸ್ ಸಮಸ್ಯೆ ಐತಂದ್ರೆ ಅಂದ್ರೆ ಇಂಥದ್ರಾಗ ರೋಗಿ ಏನೇನು ಲಕ್ಷಣ ಇರ್ತಾವಪ್ಪ ನೋಡ್ರಿ ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ಪೇಶೆಂಟಿಗೆ ಬಹಳ ಜಾಸ್ತಿ ಬೆವರು ಬರ್ತೈತಿ ಅವ್ರ ಕೈಯಾಗ ಆಗಿರ್ಬೋದು ಇಲ್ಲ ಅವ್ರ ಬಗಲಿನಾಗಿರಬಹುದು ಮಕದಾಗ ಆಗಿರ್ಬೋದು ಮೈಯಾಗಿರಬಹುದು ಬಹಳ ಜಾಸ್ತಿ ನೀರು ಬರ್ತಿರ್ತೈತಿ ಅದಕ್ಕೆ ಇದು ಲಕ್ಷಣ ಇರ್ತಾವ್ರಿ ಮತ್ತೆ ಕೆಲವೊಂದಿಷ್ಟು ಪೇಷಂಟಿಗೆ ಎಕ್ಸ್ಟ್ರೀಮ್ ಕೇಸಸ್ನಾಗ ಏನಾಗುತ್ತಪ್ಪ ಅಂದ್ರೆ ಏನೋ ಒಂದು ಅರ್ಬಿ ತೊಗೊಂಡು ಹಿಂಗೆ ನೀವು ಹಿಂಡಾ ಕುಂತಿರೋ ಆ ರೀತಿ ಅವ್ರಿಗೆ ನೀರು ಬರ್ತಿರ್ತೈತೆ ತಂಗ ದಡ 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 ಲಕ್ಷಣ ಇ ರೋಗಿದಾಗ ಈಗ ಮಾತಾಡೋಣ ಇದ್ರಾಗ ಪಥ್ಯ ಏನಿರ್ತೈತಿ ಪಥ್ಯ ಅಪಥ್ಯ ಏನಿರ್ತೈತಿ ನಿಮ್ಗೆ ಹೈಪರ್ ಹೈಡ್ರೋಸಿಸ್ ಸಮಸ್ಯೆ ನೀವು ಅಂದ್ರೆ ಏನು ಮಾಡಬಹುದು ಏನು ಮಾಡಾಕ್ ಹೋಗಬಾರ್ದು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ ನೋಡ್ರಿ ನಿಮಗೆ ಸಮಸ್ಯೆ ಇತ್ತಂದ್ರೆ ನೀವು ಒಂದು ಟಬ್ ಒಳಗ ನೀವು ಸ್ವಲ್ಪ ಉಗುರು ಬೆಚ್ಚ ನೀರು ತೊಗೊಂಡು ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿ ನಿಮ್ಗೆ ಕೈಯಾಗಿ ಬಹಳ ಜಾಸ್ತಿ ಬೇವರ್ ಬರ ಅಂದ್ರೆ ಹತ್ತು ಹದಿನೈದು ನಿಮಿಷ ಅದ್ರೊಳಗೆ ಚಂದ ನೆನೆ ್ರಿ ಇಲ್ಲ ಪಾದದಾಗ ಬಹಳ ಜಾಸ್ತಿ ಬೇವರ್ ಬರ್ತೈತೆ ಅಂದ್ರೆ ಸ್ವಲ್ಪ ಒಂದ್ ನಿಮಿಷ ನೆನೆ ಇಟ್ಟು ತಕೊಂಡು ನೀವು ದಿನಕ್ಕೆ ಒನ್ ಟೈಮ್ ಮಾಡಬಹುದು ಜಾಸ್ತಿ ಬೇವರ್ ಬರೋದಲ್ಲಿ ಏನು ಇರ್ತೈತಿ ಅದು ಕಡಿಮೆ ರೀ ಇಲ್ಲ ನೀವು ಎಂಥ ಫುಟ್ವೇರ್ ಯೂಸ್ ಮಾಡಿ ಅಂದ್ರೆ ಶೂಸ್ ಹಾಕೊಂತೀರಿ ಚಪ್ಪಲ್ ಹಾಕೊಂತೀರಿ ಅಂತ ಯೂಸ್ ಮಾಡ್ರಿ ಎಲ್ಲಿ ಸ್ವಲ್ಪ ಗಾಳಿ ಒಳಗ ಹೊರಗೆ ಚೆನ್ನಾಗಿ ಹೋಗಬೇಕು ಅಂತ ಬಳಸ್ರಿ ಇಲ್ಲ ನೀವು ಅರ್ಬಿ ಹಾಕೊಂತೀವ್ರ ನೋಡ್ರಿ ಬಹಳ ಲೂಸ್ ಅರ್ಬಿ ಹಾಕೋಬೇಕು ಮತ್ತೆ ಕಾಟನ್ ಅರ್ಬಿ ಬಳಸಿದ್ರೆ ಬೆಸ್ಟು ನೀವು ಸಾಕ್ಸ್ ಕೂಡ ಹಾಕ್ತೀರಂದ್ರೆ ಅಂಥವು ಬಳಸ್ರಿ ಅದ್ರಾಗ ಏರು ಒಳಗ ಹೊರಗ ಹೋಗುತ್ತ ಅಂತವು ಸಾಕ್ಸ್ ಬಳಸ್ಬೇಕಾಗ್ತೈತ್ರಿ ಮತ್ತು ನೀವು ಶೂಸ್ ಹಾಕಿರಂದ್ರ ಮೇಕ್ ಶ್ಯೂರ್ ಮಾಡಿ ಅದ್ರೊಳಗೆ ಯಾವುದೇ ರೀತಿ ಪ್ಲಾಸ್ಟಿಕ್ಕು ಇಲ್ಲ ಸಿಂಥೆಟಿಕ್ ಫೈಬರ್ ಲೈನಿಂಗ್ ಇರಬೇಡ್ರಿ ಇಲ್ಲ ಅದ್ರ ಸಂಬಂಧ ಮತ್ತೆ ನಿಮ್ಗೆ ಜಾಸ್ತಿ ಬೇವರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಮತ್ತು ನಿಮ್ಮ ಕೈಯಾಗ ಬಳ ಇರ್ತಾವ ನೋಡ್ರಿ ಅದ್ರ ಸಂದ್ಯಾಗ ಕಾಲಾಗಿ ಬಳ ಇರ್ತೈತಲ್ಲ ಅದ್ರ ಸಂದ್ಯಾಗ ಯಾವಾಗಲೂ ನೀವು ಚೆಕ್ ಮಾಡ್ಕೋಬೇಕು ಮತ್ತು ಆಗಾಗ ಅದನ್ನ ಚಂದಾಗ ಏನಾರ ಅರ್ಬಿ ತೊಗೊಂಡು ಒರೆಸ್ತಾ ಇರಬೇಕು ಇಲ್ಲ ಯಾಕಂದ್ರೆ ಜಾಸ್ತಿ ಅಲ್ಲಿ ಬೇರ್ ಬಂದು ಬಂದು ನಿಮ್ಗೆ ಫಂಗಲ್ ಇನ್ಫೆಕ್ಷನ್ ಕೂಡ ಆಗ್ಬೋದ್ರಿ ಮತ್ತು ನೀವು ಸ್ನಾನ ಮಾಡೋ ಮುಂದೆ ಚಂದಾಗ ಮೈನ ತೊಗೋಬೇಕು ರೀ ಮತ್ತು ಸ್ನಾನ ಮಾಡಕ್ಕೆ ನೀವು ಒಳ್ಳೆಯದು ಸ್ಮೆಲ್ ಇದ್ದಿದ್ದು ಸೋಪ್ ಯೂಸ್ಬೇಕು ಡಿಯೋಡ್ರೆಂಟ್ ಸೋಪ್ಸ್ ಯೂಸ್ ಮಾಡಿರಿ ಯಾಕಂದ್ರೆ ಬೇವ್ರು ಬಂದು ಬಂದು ಮತ್ತು ಮೈಯಾಗಿಂತ ದುರ್ಗಂಧ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಳ್ಳೆ ಸೋಪ್ ಬಳಸ್ಬೇಕು ರೀ ಮತ್ತು ನಿಮ್ಮ ಬಗಲ್ನ ಯಂತ್ರ ಭಾಳ ಜಾಸ್ತಿ ಬೆವರು ಬರ್ತೈತೆ ಅಂದ್ರೆ ಆವಾಗ ಆವಾಗ ನೀವು ಬಗಲಂದು ಕೂದಲೇನಿರ್ತಾವ ನೋಡ್ರಿ ಟೈಮ್ ಟು ಟೈಮ್ ಶೇವ್ ಮಾಡಬೇಕು ಮತ್ತು ನೀವು ಆ್ಯಂಟಿ ಪರ್ಸ್ಪೆರೆಂಟ್ ಡಿಯೋಡ್ರೆಂಟ್ಸ್ ಯೂಸ್ ಮಾಡಬೇಕ್ರಿ ನಿಮ್ಮ ಬಗಲ್ನಯಾಗ ಯಾವಾಗಲೂ ದಿನಕ್ಕೆ ಒಂದು ಹೊತ್ತಾಗಿರ್ಬೋದು ಎರಡು ಹೊತ್ತಾಗಿರ್ಬೋದು ಡಿಯೋಡ್ರೆಂಟ್ಸ್ ಯೂಸ್ ಮಾಡ್ರಿ ಅದ್ರಲ್ಲಿ ಬೆವರು ಬರೋದು ಕಡಿಮೆ ಆಗಿಬಿಡ್ತೈತಿ ಇಲ್ಲ ನೀವು ನಿಮ್ಮ ಕುದಿಗೆ ಆಗಿರ್ಬೋದು ಬಗ್ಲ ಆಗಿರ್ಬೋದು ಟಾಲ್ಕಮ್ ಪೌಡರ್ ಕೂಡ ಯೂಸ್ ರೀ ಮತ್ತು ಅರ್ಬಿ ಯಾವಾಗಲೂ ಲೂಸ್ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮತ್ತು ಅರ್ಬಿ ಯಾವಾಗಲೂ ಚಂದಾಗ ಸ್ವಚ್ಛಗ ತೊಳದನ್ನ ಬಳಸ್ರಿ ಯಾವಾಗಲೂ ಒಂದೇ ಅರ್ಬಿ ಐದು ದಿನ ಆರು ದಿನ ಆ ರೀತಿ ಹಾಕೊಂಡ ಹೋಗ್ಬೇಡ್ರಿ ಮತ್ತು ಊಟದಾಗ ನೀವೇನು ವ್ಯತ್ಯಾಸ ಮಾಡ್ಬೇಕಂದ್ರೆ ನೋಡ್ರಿ ಬಳ್ಳುಳ್ಳಿ ಜಾಸ್ತಿ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಉಳ್ಳಾಗಡ್ಡಿ ಜಾಸ್ತಿ ತಿನ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ಕರ್ಬೇ ಎಲೆ ಜಾಸ್ತಿ ತಿನ್ಬೇಡ್ರಿ ಮೀನಾ ಜಾಸ್ತಿ ತಿನ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ಕ್ಯಾಫಿನ್ ರಿಚ್ ಪ್ರಾಡಕ್ಟ್ಸ್ ಜಾಸ್ತಿ ತೊಗೊಬೇಡ್ರಿ ಯಾಕಂದ್ರೆ ಇದ್ರ ಸಂಬಂಧ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಬೇವ್ರ ಜೊತೆಗೆ ಮತ್ತು ನಿಮ್ಮ ಮೈಯಾಗಿಂಥರ ದುರ್ಗಂಧ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಿತ್ತು ರೀ ಈಗ ನಾ ನಿಮ್ಗೆ ಇಲ್ಲಿ ಅಲೋಪತಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಕೊಡ್ತೇನೆ ನೋಡ್ರಿ ಡಾಕ್ಟರ್ ಜನರಲ್ಲಿ ನಿಮ್ಗೆ ಏನ್ ಕೊಡ್ತಾರ ಮೊದಲು ಅವ್ರು ನಿಮ್ಗೆ ಟಾಪಿಕಲ್ ಕ್ರೀಮ್ಸ್ ಬರ್ತ್ ಕೊಡ್ತಾರ್ರಿ ಇದ್ರೊಳಗ ಅಲ್ಯೂಮಿನಿಯಂ ಕ್ಲೋರೈಡ್ ಹೆಕ್ಸಾಹೈಡ್ರೇಟ್ ಕಂಟೆಂಟ್ ಇರ್ತೈತಿ ಅದು ಯಾವ್ದಪ್ಪ ಅಂದ್ರೆ ಡ್ರೈ ಕ್ಲೋರ್ ತರದ್ ಮತ್ತೆ ನಿಮ್ಗೆ ಓರಲ್ ಮೆಡಿಕೇಶನ್ ಕೊಡಲಾಗ್ತೈತಿ ಯಾವಪ್ಪ ಅಂದ್ರೆ ಆಂಟಿ ಕೋಲಿನರ್ಜಿಕ್ ಟ್ಯಾಬ್ಲೆಟ್ಸ್ ಇಲ್ಲ ಟ್ರ್ಯಾಂಕ್ವಿಲೈಸರ್ ಟ್ಯಾಬ್ಲೆಟ್ಸ್ ಕೊಡ್ತಾರ ಮತ್ತೆ ಕೆಲವೊಂದಿಷ್ಟು ಕಂಡೀಷನ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೂಡ ಕೊಡ್ಲಾಕ್ತೈತ್ರಿ ಮತ್ತೆ ಇದಕ್ಕೂ ನಿಮ್ಗೆ ಏನ್ ಅಂದ್ರೆ ನಿಮ್ಗೆ ಇಂಜೆಕ್ಷನ್ ರೀ ಇಂಜೆಕ್ಷನ್ ಎಲ್ಲಪ್ಪ ಅಂದ್ರೆ ನಿಮ್ಗೆ ಬಹಳ ಜಾಸ್ತಿ ನಿಮ್ಮ ಬಗ್ಲ ಆಗಿರ್ಬೋದು ಸ್ವೆಟ್ ನಿಮ್ ಎಲ್ಲಿರ್ತಾವೆ ಅಲ್ಲಿ ನಿಮ್ಗೆ ಡೈರೆಕ್ಟ್ ಬೋಟಾಕ್ಸ್ ಇಂಜೆಕ್ಷನ್ ರೀ ಅದು ಯಾರ ನಿಮ್ಗೆ ಪ್ಲಾಸ್ಟಿಕ್ ಸರ್ಜನ್ ಆಗಿರ್ಬೋದು ಕಾಸ್ಮೆಟಿಕ್ ಸರ್ಜನ್ ಆಗಿರ್ಬೋದು ಅವ್ರು ಮಾಡ್ತಾರೆ ಸೊ ಈಗ ಇದ್ರದ್ದು ಆಯುರ್ವೇದಿಕ್ ಆಸ್ಪೆಕ್ಟ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳನ್ರೀ ಸೊ ಆಯುರ್ವೇದಾಗ ನೋಡ್ರಿ ಇದಕ್ಕೆ ಹೈಪರ್ ಗೆ ಸ್ವೇದಾಧಿಕ್ಯ ಅಂತ ಹೇಳ್ಯಾರ ಇದು ಎದುರ ಸಂಬಂಧ ಆಗುತ್ತಪ್ಪ ಅಂದ್ರೆ ನಮ್ಮ ಮೈ ಒಳಗೆ ಪಿತ್ತ ದೋಷ ಏನಿದೆ ಅದು ಜಾಸ್ತಿ ಪ್ರಮಾಣದಾಗ ಆತಂದ್ರೆ ನಾರ್ಮಲ್ ಕಿನ್ನ ಜಾಸ್ತಿ ಆತಂದ್ರೆ ನಮ್ಗೆ ಈ ರೀತಿ ಎಕ್ಸೆಸಿವ್ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗುತ್ತಾ ಮತ್ ಇಂಥದ್ರಾಗ ನೋಡ್ರಿ ಮೇಧ್ಯ ದ್ರವ್ಯ ತೋಳ್ಲಿಕ್ಕೆ ಡಾಕ್ಟರ್ ಹೇಳ್ತಾರ ಯಾವಪ್ಪ ಅಂದ್ರ ವಚ ಆಗಿರ್ಬೋದು ಜಟ ಮಾಂಸ ಆಗಿರ್ಬೋದು ಜ್ಯೋತಿಷ್ಮತಿ ಆಗಿರ್ಬೋದು ಏಂದ್ರಿ ಆಗಿರ್ಬೋದು ಕುಷ್ಮಾಂಡ ಆಗಿರ್ಬೋದು ಇಂಥ ಡ್ರಗ್ಸ್ ನಮ್ಗ ತೋಳ್ಲಿಕ್ಕೆ ಹೇಳ್ತಾರ್ರಿ ಮತ್ ಇದ್ರಾಗ ಸ್ತಂಭನ ಚಿಕಿತ್ಸನ ಚಿಕಿತ್ಸಾ ಮಾಡ್ಲಾಕ್ತೇತಿ ರೀ ಅದಕ್ಕೆ ಬ್ಲಾಕಿಂಗ್ ಥೆರಪಿ ಅಂತಾನು ಕರಿತಾರ್ರೀ ಮತ್ತೆ ಇದ್ರಾಗ ನೀವು ಸ್ನಾನ ಮಾಡಲಿಕ್ಕೆ ಬಕೆಟ್ನ ನೀರೇನು ತೊಗೊಂಡಿರ್ತೀವಿ ನೋಡ್ರಿ ಅದ್ರೊಳಗೆ ಒಂದ್ ಚಮಚೆ ತ್ರಿಫಲ ಚೂರ್ಣ ಹಾಕಿ ಕೂಡ ನೀವು ಸ್ನಾನ ಮಾಡಬಹುದು ಅದರಲ್ಲಿ ನಿಮ್ಗೆ ಬೇವ್ರು ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ನೀವು ಸ್ನಾನ ಮಾಡೋದಕ್ಕಿಂತ ಒಂದು ತಾಸು ಮುಂಚೆ ಮೆಡಿಕೇಟೆಡ್ ಆಯಿಲ್ ಹಚ್ಬೋ ಹಚ್ಕೋಬೇಕನ್ನೋದು ಇರ್ತೈತಿ ರೀ ಯಾವ್ದಪ್ಪ ಅಂದ್ರ ಉದಾಹರಣಕ್ಕ ಚಂದನಾದಿ ತೈಲ ಈ ರೀತಿ ನೀವು ಆಯಿಲ್ ಹಚ್ಕೋಬಹುದು ಮತ್ತೆ ನಿಮ್ಮ ಮೆಂಟಲ್ ಸ್ಟ್ರೆಸ್ ಲೆವೆಲ್ ಅನ್ನು ಕಡಿಮೆ ಮಾಡಲಿಕ್ಕೆ ನಿಮ್ಗೆ ಬಹಳಷ್ಟು ಪ್ರಕಾರದ್ದು ಪ್ರಾಣಾಯಾಮ ಹೇಳ್ಕೊಡ್ತಾರೆ ಯಾಕಂದ್ರೆ ಕೆಲವೊಂದು ನೀವು ಸ್ಟ್ರೆಸ್ ಬಹಳ ಆದ್ರೆ ಕೂಡ ಈ ರೀತಿ ನಿಮ್ಗೆ ಸಮಸ್ಯೆ ಆಗ್ತೈತಿ ಅದಕ್ಕೆ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಪ್ರಾಣಾಯಾಮ ಎಲ್ಲ ನೀವು ಮಾಡಿದ್ರೆ ಸ್ವೆಟ್ಟಿಂಗ್ ಸ್ವಲ್ಪ ಕಡಿಮೆ ಕಡಿಮ ಮತ್ತು ಇಲ್ಲ ನಿಮ್ಗೆ ಸ್ವೇದೋಪನಯನ ಆ್ಯಂಟಿ ಪರ್ಸ್ಪೆರೆಂಟ್ ಹರ್ಬ್ಸ್ ಕೊಡ್ಲ ರೀ ಯಾವಪ್ಪ ಅಂದ್ರೆ ಚಂದನ ಆಗಿರ್ಬೋದು ಮುಸ್ತಕ ಆಗಿರ್ಬೋದು ಪದ್ಮ ಕಾಷ್ಟ ಆಗಿರ್ಬೋದು ಉಶಿರ ಆಗಿರ್ಬೋದು ಇವೆಲ್ಲ ನಿಮ್ಗೆ ಲಿಕ್ವಿಡ್ ಫಾರ್ಮ್ ಆಗಿರ್ಬೋದು ಇಲ್ಲ ಟ್ಯಾಬ್ಲೆಟ್ ಫಾರ್ಮ್ ಆಗಿರ್ಬೋದು ಡಾಕ್ಟರ್ ನಿಮ್ಗೆ ಹೇಳ್ತಾರೆ ರೀ ಇಲ್ಲ ನಿಮ್ಗ ಎಲ್ಲೆಲ್ಲಿ ಬಹಳ ಜಾಸ್ತಿ ಬೇವರ್ ಬರ್ತೈತಿ ನೋಡ್ರಿ ಅಲ್ಲೇ ನಿಮ್ಗೆ ಹಚ್ಕೊಳ್ಲಿಕ್ಕೆ ಉಸಿರದ್ದು ಒಂದು ಪೇಸ್ಟ್ ಮಾಡಿಕೊಳ್ಳಲಾಗ್ತೈತಿ ಎಲ್ಲೆಲ್ಲಿ ನಿಮಗೆ ನಿಮ್ಗೆ ಬಹಳ ಜಾಸ್ತಿ ಸ್ವೆಟ್ ಆಗುತ್ತೆ ನೋಡ್ರಿ ಅಲ್ಲಲ್ಲಿ ನೀವು ಅದನ್ನ ಹಚ್ಕೋಬಹುದು ಮತ್ತೆ ಈ ತರದ್ ನಿಮ್ಗ ಬೇವರ್ ಜಾಸ್ತಿ ಬರೋದು ಪ್ರಾಬ್ಲಮ್ ಐತಂದ್ರೆ ಇಂಥದ್ರಾಗ ನೀವು ಜಾಸ್ತಿ ಫ್ಯಾಟಿ ಫುಡ್ಸ್ ಎಲ್ಲ ತಿನ್ಲಿಕ್ಕೆ ಹೋಗ್ಬೇಡ್ರಿ ಅಷ್ಟು ಹಣ್ಣನ್ನು ತಿನ್ರಿ ಮತ್ತೆ ಹಸಿರು ತರಕಾರಿಯನ್ನು ಅನ್ನು ತಿನ್ರಿ ಮತ್ ಇಂಥದ್ರಾಗ ನಾನ್ ವೆಜ್ ಫುಡ್ ಒಟ್ಟ ತಿನ್ಲಿಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಉಪ್ಪಿನಕಾಯಿ ತಿನ್ಲಿಕ್ಕೆ ಹೋಗ್ಬೇಡ್ರಿ ಮೊಸರು ತಿನ್ಲಿಕ್ಕೆ ಹೋಗ್ಬೇಡ್ರಿ ಮತ್ತೆ ಜಾಸ್ತಿ ಬಿಸ್ಲಿಗೆ ಹೋಗೋದು ಸ್ವಲ್ಪ ಕಡಿಮೆ ಮಾಡ್ಬೇಕ್ರಿ ಯಾಕಂದ್ರೆ ಬಿಸ್ಲಿಗೆ ಹೋದ್ರೂ ಕೂಡ ನಿಮ್ಗೆ ಆ ರೀತಿ ಇನ್ನಿಟ್ ಜಾಸ್ತಿ ಬೇವರ್ ಬರ್ಬೋದು ಮತ್ತೆ ಕೆಲವೊಂದಿಷ್ಟು ಕಂಡೀಷನ್ ನಿಮ್ಗೆ ಟ್ಯಾಬ್ಲೆಟ್ಸ್ ಕೊಡ್ಲಾಗ್ತೈತ್ರಿ ಯಾವಪ್ಪ ಅಂದ್ರ ಆರೋಗ್ಯ ವರ್ಧಿನಿ ಒಟ್ಟೆಯಾಗಿರ್ಬೋದು ಸಾರಿಯುವ ಚೂರ್ಣ ಆಗಿರ್ಬೋದು ಪ್ರವಾಳ ಭಸ್ಮ ಆಗಿರ್ಬೋದು ಪುನರ್ನವಾದಿ ಗುಗ್ಳು ಆಗಿರ್ಬೋದು ಇವು ಕೂಡ ನಿಮ್ಗೆ ಕೆಲವೊಂದಿಷ್ಟು ಕಂಡೀಷನ್ ಬೆಸ್ಟ್ ರಿಸಲ್ಟ್ಸ್ ಕೊಡ್ತಾವ್ರಿ ಹೈಪರ್ ಹೈಡ್ರೋಸಿಸ್ ಪ್ರಾಬ್ಲಮ್ನಾಗ ಅದು ನಿಮ್ಮ ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವುದು ಟ್ಯಾಬ್ಲೆಟ್ಸ್ ಅವ್ರು ಸಜೆಸ್ಟ್ ಮಾಡೋ ಒಂಥರ ನಿಮ್ಮ ಬಾಡಿ ಕಂಡೀಷನ್ ನೋಡಿ ಅಂತ ಸೊ ಈಗ ಮಾತಾಡ್ತಾನ ಯಾವ ಡಾಕ್ಟರ್ಗೆ ನೀವು ಇದ್ರಾಗ ಕನ್ಸಲ್ಟ್ ಮಾಡ್ಬೋದಪ್ಪ ಅಂದ್ರೆ ಒಂದೇದ್ ನೋಡ್ರಿ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಭೇಟಿ ಆಗ್ಬೋದು ಯಾಕಂದ್ರೆ ಅವ್ರಿಗೆ ನಿಮ್ಗೊಂದು ಬಾಂಡಿಂಗ್ ಇರ್ತೈತಿ ಅವ್ರ ಜೊತೆ ನೀವು ಹಿಸ್ಟ್ರಿ ಚೆನ್ನಾಗಿ ಶೇರ್ ಮಾಡ್ಬೋದು ಸೊ ಒನ್ನೇದ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಭೇಟಿ ನೀಡಿ ಅದಾದ್ಮೇಲೆ ಅವ್ರಿಗೆ ಏನಂದ್ರೆ ನಿಮ್ಗೆ ಟ್ರೀಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಜನರಲ್ ಫಿಸಿಷಿಯನ್ಸನ್ನ ಭೇಟಿ ಆಗ್ಬೋದು ಜನರಲ್ ಫಿಸಿಷಿಯನ್ ನಿಮ್ಗೆ ಆಯುರ್ವೇದಾಗೇ ಸಿಗ್ತಾರೀ ಜನರಲ್ ಫಿಸಿಷಿಯನ್ ಮಾಡರ್ನ್ ಮೆಡಿಸಿನ್ ಆಗನೇ ಸಿಗ್ತಾರ ಸೊ ಯಾರನ್ನಾರು ನೀವು ಭೇಟಿ ಆಗ್ಬೋದು ಇಲ್ಲ ನಿಮ್ಮ ಹತ್ರ ಯಾರ ಚರ್ಮ ರೋಗ ವಿಶೇಷಕ್ಕೆ ಡರ್ಮಟಾಲಜಿಸ್ಟ್ ಡಾಕ್ಟರ್ ಅದರಂದ್ರೆ ಅವ್ರು ಕೂಡ ನೀವು ಇದ್ರ ಭೇಟಿ ಆಗ್ಬೋದು ಸೊ ನೋಡ್ರಿ ರೋಗಿ ಏನು ಬಯಸ್ತಾನಪ್ಪ ಅಂದ್ರೆ ಅವ್ರ ಲಕ್ಷಣ ಒಟ್ಟು ಗುಣ ಆಗಬೇಕು ಸೊ ನಿಮ್ಗೆ ಯಾವ ಡಾಕ್ಟರ್ ಕಡೆ ಹೋದ್ರೆ ನಿಮ್ಗೆ ಒಳ್ಳೇದಾಗಕ್ಕೆ ಕುಂದತ್ತೆ ಆ ಡಾಕ್ಟರ್ ಕಡೆ ಹೋಗಿ ತೋರಿಸ್ಕೊಳ್ಳಿ ಮತ್ತೆ ನಿಮ್ದು ಏನ್ ಲಕ್ಷಣ ಅದ ನೋಡ್ರಿ ಅದರಲ್ಲಿ ನೀವು ಸರಿ ಆದ್ರೆ ಸಾಕಾಗಿತಿ ನಿಮ್ಗ ಸೊ ಅದಕ್ಕೆ ನಿಮ್ಗೆ ಯಾವ ಡಾಕ್ಟರ್ ನಿಮ್ಗೆ ಒಳ್ಳೇದ್ ಮಾಡ್ತಾರ ಅವ್ರಿಗೆ ನೀವು ಭೇಟಿ ನೀಡ್ಬೋದು ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬಹುದು ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ನೋಡ್ಬೇಕಂದ್ರೆ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಅಲ್ಲಿ ಕೆಂಪನ್ ಬಟನ್ ಕಾಣುವಂತ ನೋಡ್ರಿ ಅದನ್ನ ಪ್ರೆಸ್ ಮಾಡ್ರಿ ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕು ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದ್ರೆ ಶೇರ್ ಮಾಡಬಹುದು ವಿಡಿಯೋ ನೋಡಾದ ನಂತರ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ನಮ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ ಟೀಲ್ ದಯ್ ಟೇಕ್ ಕೇರ್ ಧನ್ಯವಾದಗಳು